ವೀಕ್ಷಕರೇ ನಮಸ್ಕಾರ ಯಾರಾಗ್ತಾರೆ ಎ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ದಾವಣಗೆರೆ ಜಿಲ್ಲೆಯ ಕರ್ನಾಟಕದಲ್ಲ ಫೇಮಸ್ ಆಗಿರ್ತಕ್ಕಂಥ ರಾಜಕಾರಣಿ ರೇಣುಕಾಚಾರ್ಯ ಅವರ ಹೊನ್ನಾಳಿ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಾನೆ ಎಂ ಪಿ ರೇಣುಕಾಚಾರ್ಯ ಎಲ್ಲ ರೀತಿಯೆಲ್ಲ ಸೌಂಡ್ ಮಾಡಿದವರು ಮೊನ್ನೆ ಈ ಟರ್ಮಲ್ಲಿ ಅವರು ಒಂದು ರೀತಿ ಜನಗಳ ಜೊತೆ ಬೆರ್ತು ಮಿಂಗಲಾಗಿ ಎಲ್ಪ್ ಮಾಡಿ ಅವರ ಶೇಡ್ ಬೇರೆ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಹದಿಮೂರಲ್ಲೆಲ್ಲ ಬೇರೆ ಬೇರೆ ಲೆಕ್ಕಾಚಾರ ಇತ್ತು ಅವ್ರ ಬಗ್ಗೆ ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದ ಮೇಲೆ ರೇಣುಕಾಚಾರ್ಯ ಅಂದರೆ ಅವರು ಲೆಕ್ಕಾಚಾರವೇ ಬೇರೆ ಆಗ್ಬಿಟ್ಟಿದೆ ಅವರು ಅವ್ರು ನೋಡೋ ದೃಷ್ಟಿಕೋನವೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ರೇಣುಕಾಚಾರ್ಯ ಅವರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ರೇಣುಕಾಚಾರ್ಯ ಹಾಲಿ ಎಲ್ ಎ ರೇಣುಕಾಚಾರ್ಯ ಮೂರು ಬಾರಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರಲ್ಲಿ ಕೆ ಜೆ ಪಿ ಬಿಜೆಪಿ ಬಿ ಎಸ್ ಆರ್ ಕಾಂಗ್ರೆಸ್ ಅಂತ ಒಡೆದು ಹೋಳ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಂತನಗೌಡರು ಇಲ್ಲಿ ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಕೂಡ ಶಾಂತನಗೌಡರು ಗೆಲುವನ್ನು ಸಾಹಿಸಿದರು ಇಂಡಿಪೆಂಡೆಂಟಾಗಿ ಅದಾದಮೇಲೆ ಕಾಂಗ್ರೆಸ್ಸಿಂದ ನಿಂತ್ಕೊಂಡು ಎರಡು ಬಾರಿ ನಾಲ್ಕರಲ್ಲಿ ಎಂಟ್ರಲ್ಲಿ ಸೋತಿದ್ರು ಹದಿಮೂರರಲ್ಲಿ ಗೆದ್ರು ಹದಿನೆಂಟರಲ್ಲಿ ಸೋತರು ಈಗ ಮತ್ತೊಂದು ಚುನಾವಣೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆದರೆ ಈ ಬಾರಿ ಕಾಂಗ್ರೆಸ್ ಟಿಕೆಟಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇದೆ ಎಚ್ ಪಿ ಮಂಜಪ್ಪ ಅಂತ ಲೋಕಸಭೆಗೆ ನಿಂತು ಸೋತಿದ್ರು ಜಿಲ್ಲಾಧ್ಯಕ್ಷರು ಅವರು ಮತ್ತೆ ಶಾಂತನಗೌಡರ ನಡುವೆ ಫೈಟ್ ಇದೆ ಅದು ಯಾರಿಗೆ ಟಿಕೆಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ರೇಣುಕಾಚಾರ್ಯ ಅವರ ಗ್ರಾಫ್ ಕಂಪೇರ್ಡ್ ಟು ಪ್ರೀವಿಯಸ್ ಏರಿಕೆಯಾಗಿದೆ ಇಳಿಕೆ ಆಗಿಲ್ಲ ಆದರೆ ಚುನಾವಣೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು ವ್ಯತ್ಯಾಸಗಳು ಜನ ತೀರ್ಮಾನ ಮಾಡ್ತಾರೆ ಅದು ಆ ಕಡೆ ಇರಲಿ ಈಗ ಇತಿಹಾಸ ಏನು ಹೇಳುತ್ತೆ ಏನು ಕತೆ ಹಿಂದಿನ ಚುನಾವಣೆ ಏನಾಗಿತ್ತು ಯಾರ್ಯಾರು ಇಲ್ಲಿ ಗೆದ್ದಿದ್ರು ಪಾರುಪತ್ಯ ಮೆರೆದಿದ್ರು ಅವರೆಲ್ಲವನ್ನು ಕೂಡ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಲ್ಲಿ ದ್ವಿಸದಸ್ಯ ಕ್ಷೇತ್ರ ದುದ್ಯ ನಾಯಕ್ ಮತ್ತು ರುದ್ರಪ್ಪ ಅವರು ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರೆ ಇದು ದ್ವಿಸದಸ್ಯ ಕ್ಷೇತ್ರ ಆಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮತ್ತು ಅರವತ್ತೇಳರಲ್ಲಿ ಇಲ್ಲಿ ಪರಮೇಶ್ವರಪ್ಪ ಅವರು ಡಿ ಪರಮೇಶ್ವರಪ್ಪ ಅವರು ಗೆಲುವನ್ನು ಸಾಧಿಸಿದರು ಸತತವಾಗಿ ಎರಡು ಬಾರಿ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಎಪ್ಪ ಎಪ್ಪತ್ತೆರಡರಲ್ಲಿ ಕಡಿಸಿದ್ದಪ್ಪ ಅವರು ಗೆಲ್ತಾರೆ ಕಾಂಗ್ರೆಸ್ನಿಂದ ಎಪ್ಪತ್ತೆಂಟರಲ್ಲಿ ಕೂಡ ಎಚ್ ಪಿ ಕಡಿಸಿದ್ದಪ್ಪ ಗೆಲ್ತಾರೆ ಎರಡು ಬಾರಿ ಪರಮೇಶ್ವರಪ್ಪ ಅವ್ರ ವಿರುದ್ಧ ಗೆಲ್ತಾರೆ ಸಾವಿರದ ಒಂದರ ಎಪ್ಪತ್ತೆಂಟರಲ್ಲಿ ಡಿ ಜಿ ಬಸನಗೌಡರು ಜನತಾ ಪಕ್ಷದಿಂದ ನಿಂತು ಸೋಲ್ತಾರೆ ಸಾವಿರದ ಒಂದರ ಎಂಬತ್ಮೂರರಲ್ಲಿ ಎಂಬತ್ತೈದರಲ್ಲಿ ಎರಡು ಚುನಾವಣೆಯಲ್ಲಿ ಡಿ ಜಿ ಬಸನಗೌಡರು ಒಂದು ಸಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಎಂಬತ್ತ್ಮೂರಲ್ಲಿ ಎಂಬತ್ತೈದರಲ್ಲಿ ಜನತಾ ಪಕ್ಷದಿಂದ ಗೆಲುವನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಡಿ ಬಿ ಗಂಗಪ್ಪ ಅವರು ಕಾಂಗ್ರೆಸ್ಸಿಂದ ಗೆಲುವನ್ನು ಸಾಧಿಸ್ತಾರೆ ಬಸನಗೌಡರ ಡಿ ಜಿ ಬಸನಗೌಡ್ರನ್ನ ಸರ್ ಇಲ್ಲಿ ಅವರು ಜನತಾ ದಳದಿಂದ ಕಂಟೆಸ್ಟ್ ಮಾಡಿರ್ತಾರೆ ಡಿ ಜಿ ಬಸನಗೌಡುರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೃಷ್ಣಮೂರ್ತಿ ಇಲ್ಲಿ ಕೆ ಸಿ ಪಿಯಿಂದ ಗೆಲ್ತಾರೆ ಡಿ ಜಿ ಬಸನಗೌಡರು ಚುನಾವಣೆಯನ್ನು ಇಂಡಿಪೆಂಡೆಂಟಾಗಿ ಸೋಲ್ತಾರೆ ನೋಡಿ ಡಿ ಜಿ ಬಸನಗೌಡುರು ಎರಡು ಸಾವಿರ ಎಮ್ ಎಲ್ ಎ ಆಗಿದ್ರು ಮೂರು ಚುನಾವಣೆಯಲ್ಲಿ ಸೋತಿದ್ದಾರೆ ಒಟ್ಟಾರೆ ಐದು ಚುನಾವಣೆಯಲ್ಲಿ ಅವರಿಗೆ ಅಲ್ಲಿ ಫೇಸ್ ಮಾಡಿದ್ರು ಅಲ್ಲಿ ಎರಡು ಸಾವಿರ ಗೆದ್ದರು ಮೂರು ಸಾವಿರ ಸೋತರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಜಿ ಶಾಂತನಗೌಡರು ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಎಚ್ ಬಿ ಕೃಷ್ಣಮೂರ್ತಿ ಅಂತ ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎಲ್ಲ ಅವರು ಕಾಂಗ್ರೆಸ್ಸಿಂದ ನಿಂತು ಸೋಲ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕಲರ್ಫುಲ್ ರಾಜಕಾರಣಿ ರೇಣುಕಾಚಾರ್ಯ ಅವರು ಎಂಟ್ರಿ ಆಗುತ್ತೆ ರೇಣುಕಾಚಾರ್ಯ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಪಿಯಿಂದ ಗೆಲುವನ್ನು ಸಾಧಿಸ್ತಾರೆ ಶಾಂತನಗೌಡರು ಸೋಲ್ತಾರೆ ರೇಣುಕಾಚಾರಿ ಗೆಲ್ತಾರೆ ಎರಡು ಸಾವಿರದ ಎಂಟಕ್ಕೆ ರೇಣುಕಾಚಾರಿ ಅರವತ್ತೆರಡು ಸಾವಿರ ಮತವನ್ನು ಪಡೆದು ಎರಡನೇ ಬಾರಿ ಗೆಲ್ತಾರೆ ಶಾಂತನಗೌಡರು ಐವತ್ತಾರು ಸಾವಿರ ಒಪ್ಪು ಸೋಲ್ತಾರೆ ಜೆಡಿಎಸ್ ಕ್ಯಾಂಡಿಡೇಟ್ಲಿ ಎರಡು ಸಾವಿರದ ಒಂಬೈನೂರ ಮತವನ್ನು ಪಡಿತಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಆಗ್ಲಿ ಹೇಳಿದೆ ರೇಣುಕಾಚಾರ್ಯ ಅವರು ನಾಲ್ಕರಲ್ಲಿ ಗೆದ್ದಿರ್ತಾರೆ ಎಂಟಲ್ಲಿ ಗೆದ್ದಿರ್ತಾರೆ ಆಗ ಬಿಜೆಪಿ ಮೂರು ಮುಖ್ಯಮಂತ್ರಿ ಕಾಣುತ್ತೆ ಯಡಿಯೂರಪ್ಪ ಜಗದೀಶ್ ಶೆಟ್ಟರು ಡಿ ವಿ ಸದಾನಂದ ಗೌಡ್ರು ಮತ್ತು ಬಿ ಜೆ ಪಿ ಬಿ ಎಸ್ ಆರ್ ಕಾಂಗ್ರೆಸ್ಸು ಕೆ ಜೆ ಪಿ ಅಂತ ಮೂರು ಹೋಳ ಆಗಿರುತ್ತೆ ಆಗ ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ರೇಣುಕಾಚಾರ್ಯ ಅವರು ಆ ಸಂದರ್ಭದಲ್ಲಿ ಅವರು ಸೋಲನ ಕಾಣ್ತಾರೆ ಶಾಂತನಗೌಡರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿ ಎಪ್ಪತ್ತೆಂಟು ಸಾವಿರ ಓಟನ್ನು ಪಡೆದರೆ ಪಿಯಿಂದ ಕಂಟೆಸ್ಟ್ ಮಾಡಿದಂಥ ರೇಣುಕಾಚಾರ್ಯ ಅರವತ್ತು ಸಾವಿರ ಓಟನ್ನು ಪಡಿತಾರೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಎರಡು ಸಾವಿರ ಎಮ್ ಎಲ್ ಎ ಇದ್ದರು ಅವರಿಗೆ ಆದರೆ ಬಿ ಜೆ ಕ್ಯಾಂಡಿಡೇಟ್ ರಾಜ್ಕುಮಾರ್ ಪಡೆಯುವಂಥ ಓಟು ಎರಡೂವರೆ ಸಾವಿರ ಆಶಾಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಸಾವಿರದ ಐನೂರು ಓಟು ಇನ್ನೊಬ್ರು ಇಂಡಿಪೆಂಡೆಂಟು ಸಾವಿರದ ನಾನ್ನೂರು ಜೆ ಡಿ ಎಸ್ಗೆ ಸಾವಿರದ ಮುನ್ನೂರು ಓಟು ಬಿ ಎಸ್ ಆರ್ ಕಾಂಗ್ರೆಸ್ಗೆ ಸಾವಿರ ಓಟು ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಬ್ರೀಫಾಗಿ ಅಂತಂದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ರೇಣುಕಾಚಾರ್ಯ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಹೋರಾಟ ಹಾಗಾಗಿ ಇಲ್ಲಿ ಬಿ ಜೆ ಪಿಗಿಂತ ರೇಣುಕಾಚಾರ್ಯ ಸ್ಟ್ರಾಂಗು ಜೆ ಡಿ ಎಸ್ ಇಲ್ಲಿ ನಗಣ್ಯ ಠೇವಣಿ ಬರ್ತಿಲ್ಲ ಜೆ ಡಿ ಎಸ್ ಪಾರ್ಟಿಗೆ ಹಿಂದೆ ಜನತಾ ಪಕ್ಷದಿಂದ ಗೆದ್ದಿದ್ರು ಬಸವನಗೌಡರು ಸರಿ ಹಾಗಾಗಿ ಅದನ್ನು ಹೊರತುಪಡಿಸ್ರು ಇಲ್ಲಿ ಜನತಾ ಪಕ್ಷದ ಹಿನ್ನೆಲೆ ಆ ಮಟ್ಟಿಗೆ ದೊಡ್ಡ ಮಟ್ಟಕ್ಕಿಲ್ಲ ಹಾಗಾಗಿ ಇಲ್ಲಿ ರೇಣುಕಾಚಾರ್ಯ ವರ್ಸಸ್ ಕಾಂಗ್ರೆಸ್ ಅನ್ನೋ ಫೈಟ್ ಇದೆ ರೇಣುಕಾಚಾರ್ಯ ವರ್ಷಸ್ ಶಾಂತನಗೌಡರ ನಡುವೆ ಫೈಟ್ ಇದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರು ಎಂಬತ್ತು ಸಾವಿರ ಓಟನ್ನು ಪಡೀತಾರೆ ಶಾಂತನಗೌಡರು ಎಪ್ಪತ್ತಾರು ಸಾವಿರ ಬಿ ಎಸ್ ಪಿ ಕ್ಯಾಂಡಿಡೇಟ್ ಸಾವಿರದ ಮುನ್ನೂರು ನೋಟ ಸಾವಿರದ ಇನ್ನೂರು ರೇಣುಕಾಚಾರ್ಯ ಯಡಿಯೂರಪ್ಪ ಅವರು ಗೌರ್ಮೆಂಟ್ ಆಗ ಏನು ಎಂಟ್ರಾಸ್ ಸಂದರ್ಭದಲ್ಲಿ ಖಾತೆ ಗೀತೆ ಎಲ್ಲ ನಿವಾಯಿಸಿದ್ರು ಆ ಎಲ್ಲ ಆದರೂ ಓಡಾಟ ಮಾಡಿದ್ರು ಬಟ್ ಈ ಬಾರಿ ಆಗತ್ತೆ ಆಗತ್ತೆ ಅಂತಿತ್ತು ಅದೇನೂ ಆಗಲಿಲ್ಲ ಬಟ್ ರೇಣುಕಾಚಾರ್ಯ ಒಂದು ರೀತಿಯ ಕಲರ್ಫುಲ್ ರಾಜಕಾರಣಿ ಹಿಂದೆ ವಿವಾದಗಳಿಂದ ಹೆಸರಾಗಿದ್ರು ಬಟ್ ಈ ಬಾರಿ ಕೋವಿಡ್ ಟೈಮ್ ಅಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಜನಗಳ ಜೊತೆ ಬೆರೆತು ಸುಲಭವಾಗಿ ಸಿಕ್ತಾರೆ ಅನ್ನೋದೊಂದು ಐನೂರ ಹದಿನೆಂಟು ಕೋಟಿ ಖರ್ಚು ಮಾಡಿ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮ ಸೇರಿದಂತೆ ಜನಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಈ ಬಾರಿ ಶಾಂತನಗೌಡರಿಗೆ ಟಿಕೆಟನ್ನು ತಪ್ಪಿಸಿ ನಾನು ಟಿಕೆಟ್ ಪಡಿಬೇಕು ಅಂತ ಎಚ್ ಪಿ ಮಂಜಪ್ಪ ಓಡಾಡ್ತಾ ಇದ್ದಾರೆ ಬಟ್ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು ಎಚ್ ಪಿ ಮಂಜಪ್ನವರು ಲೋಕಸಭಾ ಹಿನ್ನೆಲೆ ನೋಡೋ ನೋಡೋದಾದರೆ ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಜಿ ಎಂ ಸಿದ್ದೇಶ್ವರ ಅವರಿಗೆ ಇಲ್ಲ ಐವತ್ತಾರು ಸಾವಿರ ಓಟ್ ಬಂದಿತ್ತು ಎಸ್ ಎಸ್ ಅವರಿಗೆ ಐವತ್ತೈದು ಸಾವಿರ ಓಟ್ ಬಂದಿತ್ತು ಅಂದರೆ ಒಂದು ಸಾವಿರ ಹೆಚ್ಚು ಕಮ್ಮಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಅಷ್ಟೇ ಅರವತ್ತೊಂಬತ್ತು ಸಾವಿರ ಜಿ ಎಂ ಸಿದ್ದೇಶ್ವರಿಗೆ ಅರವತ್ತೆರಡು ಸಾವಿರ ಎಸ್ ಎಸ್ ಅವರಿಗೆ ನೋಡಿ ಮೋದಿ ಗೀದಿ ಅಲೆ ಸಾವಿರ ಇರ್ಬೋದು ಬಟ್ ಲೋಕಲ್ ಪಾಲ್ಟಿಕ್ಸ್ ಲೋಕಲ್ ಪಾಲ್ಟಿಕ್ಸೆ ಹೊನ್ನಾಳಿಯಲ್ಲಿ ಅದು ದೊಡ್ಡ ಮಟ್ಟದ ಅಂತರ ಏನಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಟ್ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಜಿ ಎಂ ಸಿದ್ದೇಶ್ವರ ಅವರಿಗೆ ಎಪ್ಪತ್ತೊಂಬತ್ತು ಸಾವಿರ ಒಟ್ಟು ಬಂತು ಇದೇ ಎಚ್ ಪಿ ಮಂಜಪ್ಪ ಟಿಕೆಟ್ ಬೇಕು ಅಂತ ಓಡಾಡ್ತಾರಲ್ಲ ಹೊನ್ನಾಳಿಗೆ ಬಟ್ ಅವ್ರು ಪಡೆದಂಥ ಮತ್ತೆ ಅರವತ್ತಾರು ಸಾವಿರ ಅಂದರೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಅವರಿಗೆ ಸಮರ್ಥವಾಗಿ ಫೈಟ್ ಕೊಡುವಂಥ ಕೆಪಾಸಿಟಿ ಇರೋದು ಶಾಂತನ್ ಗೌಡ್ರು ಬಿಟ್ಟು ಎಚ್ ಪಿ ಮಂಜಪ್ಪಂಗೆ ನಾನು ಟಿಕೆಟ್ ಕೊಡ್ತು ಅಂತಂದರೆ ರೇಣುಕಾಚಾರ್ಯ ಅವರು ಅದು ಈಸಿ ಆಗುತ್ತೆ ಶಾಂತನಗೌಡರು ಟಿಕೆಟ್ ಮಿಸ್ ಆದರೆ ನಾನು ಆಗಿ ಕಂಟೆಸ್ಟ್ ಮಾಡ್ತೀನಿ ನಿಂತವ್ರೆ ಅಂದರೆ ರೇಣುಕಾಚಾರ್ಯ ಎಲ್ಲ ರೀತಿಯಲ್ಲೂ ಟಿಪ್ ಟಾಪಾಗಿ ರೆಡಿ ಆಗೋ ಅವ್ರು ಹೆಂಗಾರ ಕಿತ್ತಾಡ್ಕೊಳ್ಳಿ ನಾನು ಗೆಲ್ಲಬೇಕು ಮತ್ತೆ ಅಂತ ಇವೆಲ್ಲ ಕಾಂಗ್ರೆಸ್ನ ಈ ಬೆಳವಣಿಗೆಯನ್ನು ನೋಡಿದ್ರೆ ಕಾಂಗ್ರೆಸ್ನ ಈ ಡೆವಲಪ್ಮೆಂಟ್ ನೋಡಿದ್ರೆ ರೇಣುಕಾಚಾರ್ಯ ಅವರ ಆದಿ ಸುಗಮ ಆಗುವಂತೆ ಕಾಣ್ತಾ ಇದೆ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ನೋಡಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ಯಾರೂ ಮೂರು ಬಾರಿ ಗೆದ್ದಿಲ್ಲ ಪರಮೇಶ್ವರಪ್ಪ ಎರಡು ಬಾರಿ ಗೆದ್ದವ್ರೆ ಕರ್ಸಿದ್ದಪ್ಪ ಎರಡು ಸಾವಿರ ಗೆದ್ದವ್ರೆ ಬಸನಗೌಡರು ಎರಡು ಬಾರಿ ಗೆದ್ದವ್ರೆ ಶಾಂತನಗೌಡರು ಎರಡು ಬಾರಿ ಗೆದ್ದಿದ್ದಾರೆ ಬಟ್ ರೇಣುಕಾಚಾರ್ಯ ಮೂರು ಬಾರಿ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದೇ ವಾತಾವರಣ ಮುಂದುವರೆದ್ರೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಅವರಿಗೆ ಅನುಕೂಲ ಆಗಬಹುದು ಯಾಕೆಂದರೆ ಶಾಂತನಗೌಡರಿಗೆ ಟಿಕೆಟ್ ಮಿಸ್ ಮಾಡಿ ಮಂಜಪ್ಪನ ಕೊಟ್ಟರೆ ಶಾಂತನಗೌಡರು ರೆಬಲ್ ಆಗ್ತಾರೆ ಶಾಂತನಗೌಡರಿಗೆ ಟಿಕೆಟ್ ಕೊಟ್ಟರೆ ಮಂಜಪ್ಪ ಆಚೆ ಚೆನ್ನಾಗಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೋದು ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಬಟ್ ಲೋಕಸಭಾ ಚುನಾವಣೆ ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇವೆಲ್ಲವನ್ನೂ ನೋಡ್ಕೊಂಡು ಬಂದರೆ ಹದಿಮೂರು ವಿಧಾನಸಭಾ ಚುನಾವಣೆಯನ್ನು ಹೊರತುಪಡಿಸಿ ಇಲ್ಲಿ ಬಲವಾಗಿದೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಹಾದಿ ಸುಗಮ ಅಂತ ತಕ್ಷಣ ಕೇಳಬಹುದು ಬಟ್ ಲಾಸ್ಟ್ ಮಿನಿಟ್ ಆಟ ಏನು ಬೇಕಾದ್ರು ಬದಲಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಯಾರಾಗ್ತಾರೆ ಎಮ್ ಎಲ್ ಎ ಹೊನ್ನಾಳಿ ಕ್ಷೇತ್ರದ ಮಾಹಿತಿಯನ್ನು ಎಲ್ಲಿಗೆ ಮುಕ್ತಾಯ ಮಾಡ್ತಾ ಇದಾರೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ನಿಮ್ಮ ಪ್ರಕಾರ ಹೊನ್ನಾಳಿಯಲ್ಲಿ ಗೆಲ್ಲೋದು ಯಾರು ಹೊನ್ನಾಳಿಯಲ್ಲಿ ಗೆಲ್ಲೋದು ರೇಣುಕಾಚಾರ್ಯ ಅವರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿನ ಇಡೀ ರಾಜ್ಯಕ್ಕೆ ರೇಣುಕಾಚಾರ್ಯ ಹೊನ್ನಾಳಿ ಬಿಟ್ಟು ಒಂಥರ ಏನೋ ಫನ್ ಬೇಸ್ ನೋಡ್ತಿರ್ತಾರೆ ಬಟ್ ಹೊನ್ನಾಳಿ ಜನರ ಜೊತೆ ಬೆರ್ತು ಮಿಂಗಲಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಊರಿಗೆ ಮನೆಗೆ ಮಗ ಆದರೆ ಸಾಕು ಊರಿಗೆ ಏನಾಗ್ತಾನ ಸೆಕೆಂಡರಿ ಅದು ಸೊ ಒಟ್ಟಾರೆ ಹೊನ್ನಾಳಿ ಕ್ಷೇತ್ರದ ಮಾಹಿತಿ ಇಷ್ಟು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಆಮ್ ಆದ್ಮಿ ಪಕ್ಷನ ಕರ್ನಾಟಕ ರಾಷ್ಟ್ರ ಸಮಿತಿನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಮ ಈ ಒಂದು ಎಪಿಸೋಡನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ ಧನ್ಯವಾದ ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ